ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಪಿಸಿ ಮೋಹನ್ ರವರು ಹಲವಾರು ಕಾರ್ಯಕರ್ತರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಈ ಬಾರಿ ಪಿಸಿ ಮೋಹನ್ ರವರು ಹ್ಯಾಟ್ರಿಕ್ ಗೆಲುವು ಸಾಧಿಸುವುದರ ಮೂಲಕ ಮೋದಿಯವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗುವುದು ಖಚಿತ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಿಸಿ ಮೋಹನ್ ಅವರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಇವತ್ತು ನಾಮಿನೇಷನ್ ಆಗ್ತಾ ಇದ್ದಾರೆ. ಅವರು ಎಲ್ಲ 8 ಕ್ಷೇತ್ರದ ಬಿಜೆಪಿಯ ಬೆಂಬಲಿಗರು ಮುಖಂಡರು ಕಾರ್ಯಕರ್ತರೆಲ್ಲ ಬೃಹತ್ ಸೇರಿದ್ದಾರೆ ಇಲ್ಲಿ. ಅವರು ಈಗಾಗಲೇ 2 ಸಲ ಲೋಕಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ, ಇದು 3ನೇ ಸಲ. ಹ್ಯಾಟ್ರಿಕ್ ಅಂತೂ ಸಾಧನೆ ಸಾಧಿಸ್ತಾರೆ. ಮೋದಿಗೆ ಸಪೋರ್ಟಾಗಿ ನಿಂತು ಇಡೀ ದೇಶದಲ್ಲಿ ಬಿಜೆಪಿನೇ 350 ಸೀಟುಗಳು ಹೆಚ್ಚಾಗಿ ಬಂದು ಇನ್ನೊಮ್ಮೆ ಮೋದಿ ಪ್ರಧಾನಮಂತ್ರಿಗಳಾಗೇ ಆಗ್ತಾರೆ. ಪಿ ಸಿ ಮೋಹನ್ ಅವರು ಏನು 2013ರಲ್ಲಿ ಏನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಬಹುಮತದಿಂದ ಈ ಸಲ ಗೆದ್ದೇ ಗೆಲ್ತಾರೆ, ಹ್ಯಾಟ್ರಿಕ್ ಸಾಧಿಸೆ ಸಾಧಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ಬೆಂಗಳೂರು ಕೇಂದ್ರದಲ್ಲಿ ಜೆ ಡಿ ಎಸ್ ಇಲ್ಲವಲ್ಲ, ಏನು ಬೆಂಗಳೂರು ಕೇಂದ್ರ ಬೇರೆ ಕ್ಷೇತ್ರದಲ್ಲಿ ಇರ್ಬೋದೇನೋ, ಅದು ನಮ್ಗೆ ಗೊತ್ತಿಲ್ಲ. ಬೆಂಗಳೂರು ಕೇಂದ್ರದಲ್ಲಿ ಜೆ ಡಿ ಎಸ್ ಇಲ್ಲವೇ ಇಲ್ಲ. ಇನ್ನು ಕಾಂಗ್ರೆಸ್ಸಲ್ಲಿ ಯಾರು ನಿಲ್ಲಿಸ್ಬೇಕಂತ ಇನ್ನೂ ಹುಡುಕಾಟ ಮಾಡ್ತಾನೆ ಇದ್ದಾರೆ. ಏನು ಈಗಾಗಲೇ ಪಿ ಸಿ ಮೋಹನ್ ಅವರು ಬಹುಮತದಿಂದ ಗೆಲ್ತಾರೆ ಈ ಸಂದರ್ಭದಲ್ಲಿ ಹೇಳೋದಿಷ್ಟ. ಬೆಂಗಳೂರು ಕೇಂದ್ರ ಚುನಾವಣೆಯ ಪ್ರಯುಕ್ತ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ನಮ್ಮ ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ ಅವರು ಈಗ ನಾಮಿನೇಷನ್ನ ಸಲ್ಲಿಸ್ತಾ ಇದ್ದಾರೆ. ಹೋದ ಬಾರಿಗಿಂತ ಹೆಚ್ಚಿನ ಅಂತರದಲ್ಲಿ ಈ ಚುನಾವಣೆಯನ್ನು ಗೆಲ್ತೀವಿ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ಕೇಂದ್ರದ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು ಮತ್ತು ಜನಪರ ಕಾರ್ಯಕ್ರಮಗಳು ಮತ್ತು ಮೋದಿಯ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ನಮಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಿಂದ ಮತ್ತೆ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ಇವತ್ತು ದೇಶದಲ್ಲಿ ಇರ್ತಕ್ಕಂಥದ್ದು ಎರಡೇ, ಮೋದಿ ಮೋದಿ ವಿರೋಧಿಗಳು. ಅವ್ರು ಎಷ್ಟೇ ಆಗಿರಲಿ ಚಿಂತೆ ಇಲ್ಲ, ಮೋದಿ ಒಬ್ಬ, ಮೋದಿಗೆ ವಿರೋಧಿಗಳು. ಆದ್ದರಿಂದ ಇದು ಒಂದು ಚುನಾವಣೆ, ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾ ಬೇಡವಾ ಅನ್ನೋದು. ಆದ್ದರಿಂದ ಮೋದಿ ಮೇಲೆ ಓಟ್ ಹೋಗ್ತಾ ಇದ್ದೇವೆ ವಿನಃ ಬೇರೆ ನಮಗಿದ್ದು ವಿರೋಧಿಗಳು ಎಲ್ಲರೂ ಒಂದೇ ನಮಗೆ. ಎಷ್ಟೇ ಜನ ಇದ್ರು, ಎಷ್ಟೇ ಜನ ಒಂದಾದರೂ ಕೂಡ ಒಂದೇ ನಮಗೆ. ಅವ್ರು ಒಂದಾಗಿರೋದೇ ಸಂಕೇತ ಮೋದಿ ಸ್ಟ್ರಾಂಗ್ ಇದ್ದಾನೆ ಅನ್ನೋದು. ಹೋದ ಬಾರಿ ನಾವು 51% ಮತವನ್ನು ಈ ಕ್ಷೇತ್ರದಲ್ಲಿ ಪಡೆದಿದ್ವಿ ಬೆಂಗಳೂರು ಕೇಂದ್ರದಲ್ಲಿ. ಈ ಸತಿ ಅದಕ್ಕಿಂತ ಹೆಚ್ಚಿನ ಮತವನ್ನು ಪಡಿತೀವಿ ಅನ್ನತಕ್ಕಂಥ ವಿಶ್ವಾಸ ನಮಗೆ. ಈ ಸಲ ಪಿ ಸಿ ಮೋಹನ್ ಅವರು 2 ಲಕ್ಷಕ್ಕಿಂತ ಅಧಿಕವಾಗಿ ಗೆಲ್ತಾರೆ ಈ ಸಲ. ಮೋದಿ ಅಲೆ ಎಂಟೈರ್ ಕರ್ನಾಟಕ ಈ ಸಲ ಮೋದಿನೇ ಬರೋದು, ಪ್ರೈಮ್ ಮಿನಿಸ್ಟರ್ ಮೋದಿನೇ ಆಗೋದು, ಯಾವುದೇ ಅನುಮಾನನೇ ಇಲ್ಲ. ನಮ್ಮ ಪಿ ಸಿ ಮೋಹನ್ ಅವ್ರು ಮಾಡಿರೋ ಕಾರ್ಯಕ್ರಮಗಳು, ಮೋದಿಯವರು ಮಾಡಿರೋ ಕಾರ್ಯಕ್ರಮಗಳು, ಇದ್ರ ಮೇಲೆ ಹೋಗ್ತೀವಿ ನಾವು. ಎಲ್ಲ ಮಾಡಿದ್ದಾರೆ, ಟ್ರೈನ್ದು ಮಾಡಿದ್ದಾರೆ, ನಮ್ಮ ಇದರಲ್ಲಿ ಸ್ಕೂಲ್ ಕಟ್ಸ್ಕೊಟ್ಟಿದ್ದಾರೆ ದೊಮ್ಲೂರು ವಾರ್ಡ್ನಲ್ಲಿ, ಪಾರ್ಕ್ಗಳಿಗೆ ಅನುದಾನ ಕೊಟ್ಟಿದ್ದಾರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿಯೇನು ಅಂಥದ್ದು ಸ್ವಲ್ಪ ಅಂಡರ್ ಪಾಸ್ಗಳು, ರೋಡ್ಗಳು, ಈ ಥರದ್ದು ಸ್ವಲ್ಪ ಕೆಲಸ ಕಾರ್ಯಗಳಿದೆ. ಸೆಂಟ್ರಲ್ ಗೌರ್ಮೆಂಟಿಂದ ಮೆಟ್ರೋ ಆದಮೇಲೆ ಇದೆಲ್ಲ ಮಾಡ್ತೀವಿ ಅಂತ ಆಶ್ವಾಸನೆ ಮಾಡಿದ್ದಾರೆ ಈ ಸಲ. ಎಲ್ಲ ಥರ ಕಾರ್ಯಕ್ರಮಗಳು ಮಾಡಿಸ್ತೀವಿ ಅಂತ ಮಾತು ಮಾಡಿದ್ದಾರೆ. 2 ಲಕ್ಷದ ಮೇಲೆ ಗೆಲ್ತಾರೆ ಈ ಸಲ, 100% ಗೆಲ್ತಾರೆ ಈ ಸಲ. ಈ ಸಲ ಎಲ್ಲ ಬಿಜೆಪಿಗೆ ಮತ ಕೊಡಬೇಕು, ಪಿ ಸಿ ಮೋಹನ್ ಅವ್ರು ಗೆದ್ದರೆ ಮೋದಿ ಅವರು ಪ್ರಧಾನಿ ಆಗ್ತಾರೆ ಈ ಸಲ. ಶುಭ ಕೊಡ್ತಾ ಇದ್ದೀವಿ, ಖಂಡಿತ ವಿನ್ ಆಗ್ತಾ ಇದ್ದಾರೆ ಅವರು. ಹೋದ ಸತಿ 1,35,000 ಓಟ್ ಲೀಡಲ್ಲಿ ವಿನ್ ಆದರು ನಮ್ಮ ಸಾಹೇಬರು. ಈ ಸತಿ 3 ಲಕ್ಷ ಮೇಲೆ ನಿರೀಕ್ಷೆ ಇದೆ, 3 ಲಕ್ಷ ಓಟ್ ಮೇಲೆ ನಮ್ಮ ಸಾಹೇಬರು ಈ ಸತಿ ವಿನ್ ಆಗ್ತಾರೆ. ಹ್ಯಾಟ್ರಿಕ್ ಹೀರೋ ಆಗ್ತಾ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಅವರಿಗೆ ಶುಭ ಕೊರಕ್ಕೆ ನಮ್ಮ ಗಾಂಧಿನಗರ ಕ್ಷೇತ್ರದಿಂದ ಬಂದಿದ್ದೀವಿ. ಆಲ್ಮೋಸ್ಟ್ ಸೆಂಟ್ರಲ್ ಕ್ಷೇತ್ರದಿಂದ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಶಿವಾಜಿನಗರ್ ಇದ್ದಾರೆ, ಶಾಂತಿನಗರ್ ಇದ್ದಾರೆ, ಎಲ್ಲ ಏರಿಯಿಂದ ಬಂದಿದ್ದಾರೆ ಸರ್. 3 ಲಕ್ಷ ಓಟ್ ಮೇಲೆ ಲೀಡಲ್ಲಿ ವಿನ್ ಆಗ್ತಾರೆ ಈ ಸತಿ. 3 ಲಕ್ಷ ಓಟ್ ಲೀಡಲ್ಲಿ ವಿನ್ ಆಗ್ತಾರೆ ಈ ಸತಿ ನಮ್ಮ ನಾಯಕರು, ನಮ್ಮ ಸಾಹೇಬರು, ಪಿ ಸಿ ಮೋಹನ್ ಅವರು. ಕಾರ್ಯಕ್ರಮ ಒಳ್ಳೆ ಅಲ್ಲ ಸರ್, ಕ್ಷೇತ್ರ ಅಭಿವೃದ್ಧಿ ಹೇಳಿದ್ದಾರೆ, ರೈಲ್ವೆ ಸ್ಟೇಷನ್ ಸಬ್ಬನ್ ರೈಲ್ವೆ ಮಾಡಿದ್ದಾರೆ, ಇವತ್ತಿಗೆ ಎಲ್ಲ ವಿದ್ಯುತ್ ಸಂಪರ್ಕ ಏನೇನಿದೆ. ಇವತ್ತು ನಮ್ಮ ಬ್ಯಾಂಗ್ಳೂರು ಮುಖ್ಯವಾದ ಪ್ರಾಬ್ಲಮ್ ಬಂದು ಟ್ರಾಫಿಕ್ ಇತ್ತು, ಸಬ್ಬನ್ ರೈಲ್ವೆ ಇವತ್ತು ಬಂದು ಕೆ ಆರ್ ಪುರಂಿಂದ ಹಿಡಿದು ಈ ಕಡೆ ಇದೆಲ್ಲ ಮಾಡಿದ್ದಾರೆ. ಎಲ್ಲ ಕಡೆ ಎಲ್ಲ ಒಳ್ಳೇದು ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ ನಮ್ಮ ಬ್ಯಾಂಗ್ಳೂರು ಸಿಟಿ ತಗೊಂಡ್ರೆ ಇವತ್ತಿಗೆ ಎಷ್ಟು ಟ್ರೈನ್ ಬಿಟ್ಟಿದ್ದಾರೆ ಅಂದರೆ ಅವರಿಗೆ ಎಷ್ಟು ಫ್ಲೈಓವರ್ ಮಾಡಿದ್ದಾರೆ ಎಲ್ಲ ನಿಮಗೆ ಗೊತ್ತು. ನಮ್ಮ ಏರಿಯಾದಲ್ಲಿ ಇವತ್ತಿಗೂ ಕುಡಿಯೋ ನೀರು ಸಮಸ್ಯೆ ಇದೆ, ಕುಡಿಯೋ ನೀರಿಗೆ ಎಲ್ಲ ಕಡೆ ಬೋರೆಲ್ ಹಾಕ್ಸಿದ್ದಾರೆ. ಅವ್ರ ಫಂಡಲ್ಲಿ ಏನೇನು ಮಾಡಬೇಕು 100% ಭಾಗ ಮಾಡಿದ್ದಾರೆ. ನಮ್ಮ ಏರಿಯಾಗೆ ಮಾತ್ರ ಇವತ್ತಿಗೆ 1 ಕೋಟಿ ಮೇಲೆ ಚಿಲ್ಲರೆ ಮಾಡಿದ್ದಾರೆ, ಎಲ್ಲ ಸ್ಪಂದನೆ ಮಾಡ್ತಾ ಇದ್ದಾರೆ, ಫೋನ್ ಮಾಡಿದ್ರೆ ಇಮ್ಡಿಯೇಟ್ ಆಗಿ ತೆಗೀತಾರೆ. ಎಲ್ಲದಕ್ಕೂ ನಮ್ಮ ನಾಯಕರೇ ಕಾರಣ. ಈ ಸತಿ ಸ್ಕೂಲು ಅಂಗನವಾಡಿ ಬಂದಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಹೇಳ್ತಾ ಇದ್ರೆ ಫುಲ್ ಡೇ ಹೇಳ್ಬೋದು ನಾವು. ಇವತ್ತು ಚೆನ್ನಾಗಿ ಮಾಡಿದ್ದಾರೆ, 3 ಲಕ್ಷ ಓಟ್ ಲೀಡ್ ಮೇಲೇ ಲೀಡಲ್ಲಿ ವಿನ್ ಆಗ್ತಾರೆ ನಮ್ಮ ನಾಯಕ.